ಇಲ್ಲಿ ಕೊಬ್ಬರಿ ಹಿಂಡಿ ಎಣ್ಣೆ ಗರಿಗರಿಯ ಮೆಣಸನ್ನ ಹುಡಿ ಮಾಡುತ್ತಾರೆ ಅಕ್ಕಿ ಗೋಧಿ ಹಿಟ್ಟು ಸಮಯಕ್ಕೆ ಸರಿಯಾಗಿ ಸಿದ್ಧವಾಗುತ್ತೆ ಒಂದೇ ಸೂರಿನಾಡಿ ಇದೆಲ್ಲವೂ ಆಗುತ್ತದೆ ಇಲ್ಲಿ ಕರೆಂಟ್ ಇಲ್ಲದಿದ್ದರೂ ಹಿಟ್ಟು ಎಣ್ಣೆ ಎರಡು ಸಕಾಲಕ್ಕೆ ಸರಾಗವಾಗಿ ಯಂತ್ರ ಮಾಡುತ್ತದೆ ಗ್ರಾಹಕರು 16 ನಿಮಿಷದಲ್ಲಿ ತಮ್ಮ ಕೆಲಸ ಮುಗಿಸಿ ವಾಪಸಾಗುತ್ತಾರೆ ಇದೆಲ್ಲ ನಗರದ ಮಾತಲ್ಲ ಬದಲಿಗೆ ಹಳ್ಳಿಯಲ್ಲೂ ಇಂತಹ ಶ್ರಮಗಾಥೆ ಅರಳ್ತಾ ಇದೆ ಉತ್ತರ ಕನ್ನಡದ ಅತ್ಯಂತ ಗ್ರಾಮೀಣ ಭಾಗವಾಗಿ ಸೂರ್ಯನ ಬಿಸಿಲೇ ಪೂರ್ಣ ಪ್ರಮಾಣದಲ್ಲಿ ಭೂವಿಗೆ ತಲುಪಲು ಸಮಯ ಪಡೆದುಕೊಳ್ಳುವ ಹಳ್ಳಿಯಲ್ಲೂ ಸೂರ್ಯನಿಗೆ ಪ್ಲಗ್ ಹಾಕಿ ಎಣ್ಣೆ ಹಿಟ್ಟಿನ ಗಿರಣಿ ಏಕಕಾಲಕ್ಕೆ ನಡೆಯತಾ ಇದೆ ಗ್ರಾಮೀಣ ಭಾಗದ ಜನರಿಗೆ ಇದೊಂದು ನೆರವಾದರೆ ಈ ಕುಟುಂಬಕ್ಕೆ ಪೂರ್ಣ ಪ್ರಮಾಣದ ಆಸರೆಯಾಗಿದೆ ಶಿರಸಿ ಸಿದ್ದಾಪುರ ತಾಲೂಕಿನ ಗಡಿಯಲ್ಲಿರುವ ಶಿರಸಿಗೆ ನೀರು ಪೂರೈಕೆ ಮಾಡುವ ಮಾರಿಗದ್ದೆ ದಾರಿಯಲ್ಲಿರುವ ಪುಟ್ಟ ಊರು ಕೋಡಶಿಂಗೆ ಅಲ್ಲಿನ ರಸ್ತೆಯ ತಿರುವಿನಲ್ಲಿರುವ ಸುಬ್ರಾಯ್ ಹೆಗಡೆ ಅವರ ಬದುಕು ಈಗ ಸೆಲ್ಕೋ ಸೋಲಾರ್ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ಮತ್ತೊಂದು ಬೆಳಕಿನಡೆ ಹೊಸ ತಿರುವು ಪಡೆದಿದೆ ಸೆಲ್ಕೋ ಫೌಂಡೇಶನ್ ಹಾಗೂ ಕೆಡಿಸಿಸಿ ಬ್ಯಾಂಕ್ ನೆರವಿನಲ್ಲಿ ಒಂದು ಗಿರಣಿ ಆರಂಭಿಸಿದ್ದಾರೆ ದೂರದ ಶಿರಸಿಪೇಟೆಗೋ ಕಾನ್ಸೂರಿಗೋ ಹೋಗಿ ತೆಂಗಿನ ಎಣ್ಣೆ ಅಕ್ಕಿ ಮೆಣಸು ಅರಿಶಿನ ಹಿಟ್ಟು ಮಾಡಿಕೊಂಡು ಬರಬೇಕಿದ್ದ ಕೋಡಶಿಂಗೆ ಅಡಕಳ್ಳಿ ಕೆರೆಗದ್ದೆ ತಟ್ಟಿಕೈ ತ್ಯಾರಗಲ್ ಸರಕುಳಿ ಭಾಗದ ಗ್ರಾಮೀಣ ಜನರು ಇಲ್ಲಿಗೆ ಬಂದು ತಮ್ಮ ಮನೆಯ ಕೆಲಸ ಪೂರ್ಣಗೊಳಿಸಿಕೊಂಡು ಹೋಗುತ್ತಿದ್ದಾರೆ ಕೋಡಶಿಂಗೆ ಸುಬ್ರಾಯ ಹೆಗಡೆ ಅವರ ಮನೆಯಲ್ಲಿ ಎಣ್ಣೆ ಗಿರಣಿ ಎರಡೂ ಕೂಡ ಆರಂಭವಾಗಿದೆ ಕರೆಂಟ್ ಇರದೇ ಇದ್ದರೂ ಇಲ್ಲಿ ಕೆಲಸ ಆಗುತ್ತೆ ಸೋಲಾರ್ ಶಕ್ತಿ ಈ ಯಂತ್ರಗಳನ್ನು ಓಡಿಸುತ್ತಿದೆ ಅಂದ್ರೆ ಇಲ್ಲಿ ಕರೆಂಟ್ ಇದ್ದೇ ಹೋದ್ರೂ ಸೋಲಾರ್ ಇಂದ ಹೇಳುವಂತದ್ದು ಇದಷ್ಟು ಮಿಷನ್ ಸೂರ್ಯನ ಬಿಸಿಲು ಹಿಡಿಯಲು ಇವರ ಮನೆಯ ಮೇಲೆ 10 ಸೋಲಾರ್ ಪ್ಯಾನೆಲ್ ಗಳನ್ನು ಅಳವಡಿಸಲಾಗಿದೆ ಸುಮಾರು 3200 ವ್ಯಾಟ್ ವಿದ್ಯುತ್ ಹಿಡಿದುಕೊಳ್ಳಲು 180 ಎಎಚ್ ನ 8 ಬ್ಯಾಟರಿ ಬಳಸಲಾಗಿದೆ 6 ಕೆವಿ ಇನ್ವರ್ಟರ್ ಇಲ್ಲಿ 3 ಪ್ರತ್ಯೇಕ ಯಂತ್ರ ನಡೆಯಲು ಸಹಾಯಕವಾಗಿದೆ ಕೋಲ್ಡ್ ಪ್ರೊಸೆಸ್ ನಲ್ಲಿ ನಡೆಯುವ ದಿನಕ್ಕೆ ಕನಿಷ್ಠ 1 ಕ್ವಿಂಟಲ್ ತೆಂಗಿನ ಕೊಬ್ಬರಿಯನ್ನ ಎಣ್ಣೆ ಮಾಡಿಕೊಳ್ಳುವ ಸಾಮರ್ಥ್ಯದ ಯಂತ್ರ ಓಡುತ್ತದೆ ಮೆಣಸಿನ ಪುಡಿ ಅರಿಶಿನ ಪುಡಿ ಅಕ್ಕಿ ಹಿಟ್ಟು ಮಾಡುವ 2 ಪ್ರತ್ಯೇಕ ಯಂತ್ರಗಳು ಕೂಡ ಇಲ್ಲಿವೆ ಸುಮಾರು 6.50 ಲಕ್ಷ ರೂಪಾಯಿ ತಗುಲಿದ್ದು ಸೆಲ್ಕೋ ಅಳವಡಿಸಿದೆ ಸೆಲ್ಕೋ ಫೌಂಡೇಶನ್ 3.50 ಲಕ್ಷ ರೂಪಾಯಿ ಸಹಾಯಧನದ ಮೂಲಕ ಗ್ರಾಮೀಣ ಉದ್ಯೋಗಕ್ಕೆ ಉತ್ತೇಜನ ನೀಡಿದೆ ಸುಬ್ರಾಯ ಹೆಗಡೆ ಅವರು ಕೆಡಿಸಿಸಿ ಬ್ಯಾಂಕ್ನಲ್ಲಿ 3 ಲಕ್ಷ ರೂಪಾಯಿ ಸಾಲ ಮಾಡಿದ್ದಾರೆ ಈಗಾಗಲೇ ಎಣ್ಣೆಗಾಣ ಹಿಟ್ಟಿನ ಗಿರಣಿಗೆ ಒಳ್ಳೆ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎನ್ನುತ್ತಾರೆ ಸೆಲ್ಕೋದ ಸುಬ್ರಾಯ ಹೆಗಡೆ ಗ್ರಾಮೀಣ ಭಾಗದಲ್ಲಿ ಸೌರ ವಿದ್ಯುತ್ ಆಧಾರಿತವಾದ ಗೃಹ ಉದ್ಯೋಗಗಳು ಹೆಚ್ಚಿನ ಪ್ರಮಾಣದಲ್ಲಿ ನಡೆದರೆ ಅದು ಸಮಗ್ರ ಗ್ರಾಮೀಣ ಅಭಿವೃದ್ಧಿಗೆ ಕಾರಣವಾಗುತ್ತದೆ ಇದರಿಂದಾಗಿ ಬಹುತೇಕ ಜನರ ಪ್ರಯಾಣ ಓಡಾಟ ಶ್ರಮ ಸಮಯ ಮತ್ತು ಹಣ ಇದೆಲ್ಲವೂ ಉಳಿತಾಯವಾಗುತ್ತದೆ ಮತ್ತು ಸೌಲಭ್ಯಗಳು ಅಲ್ಲಿಯೇ ಸಿಗುವಂತಾಗುತ್ತದೆ ಇಂತಹ ಮಹತ್ವಪೂರ್ಣವಾದ ಕೆಲಸಕ್ಕೆ ಸರ್ಕಾರವು ಸಹಾಯವನ್ನು ನೀಡಬೇಕು ಈ ಜೀವನಾಧಾರ ವೃತ್ತಿಗಾಗಿ ತೆರಿಗೆಗಳನ್ನು ಹಾಕಬಾರದು ಇತ್ತೀಚೆಗೆ ಸೌರ ವಿದ್ಯುತ್ ವಿಷಯದಲ್ಲಿ ತೆರಿಗೆಯ ಸಂಖ್ಯೆ ಹೆಚ್ಚಾಗ್ತಾ ಇರುವುದು ನಮಗೆ ಬಹಳ ಆತಂಕವನ್ನು ತಂದಿದೆ ಆದ್ದರಿಂದ ಈ ಗ್ರಾಮೀಣ ಉದ್ಯೋಗವನ್ನು ಬೆಂಬಲಿಸುವ ಸೌರ ವಿದ್ಯುತ್ ಆಧಾರಿತವಾದ ಉದ್ಯಮಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೆರವು ಅಗತ್ಯ ಅಂತ ನಾನು ಅಭಿಪ್ರಾಯಪಡ್ತೀನಿ